ನಾಟಕಕಾರ ಸಂಸ ನಮ್ಮ ನಾಡಿನ ಹೆಮ್ಮೆ ಮಹಾದೇವ ಪ್ರಭು ಅವರಿಂದ ಹೇಳಿಕೆ. ಯಳಂದೂರು ತಾಲೂಕಿನ ಅಗರ ಗ್ರಾಮದಲ್ಲಿ ಜನಿಸಿ ಜಗತ್ತಿನ ಹಲವು ದೇಶಗಳನ್ನು ಸುತ್ತಿ 23 ನಾಟಕಗಳನ್ನು ಕನ್ನಡದಲ್ಲಿ ರಚಿಸಿ ನಾಡಿನಾದ್ಯಂತ ಖ್ಯಾತಿ ಪಡೆದ ಸಂಸ ನಮ್ಮ ನಾಡಿನ ಹೆಮ್ಮೆಯಾಗಿದ್ದು ಇವರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲುವ ಕೆಲಸವಾಗಬೇಕಿದೆ ಎಂದು ಉಪನ್ಯಾಸಕ ಮಹಾದೇವ ಪ್ರಭು ಅವರು ಸಲಹೆ ನೀಡಿದರು. ಅವರು ಶನಿವಾರ ತಾಲೂಕಿನ ಮಾಂಬಳ್ಳಿ ಗ್ರಾಮದ ಶ್ರೀಮತಿ ಕಮಲಮ್ಮ ಕರಿಗೇಗೌಡ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜಿಸಲಾಗಿದ್ದ ಸಂಸಾರವರ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಉಪನ್ಯಾಸಕರು ನಮ್ಮ ಸ್ನೇಹಿತರು ಮಹಾದೇವ ಪ್ರಭುರವರು ಈಗ ಮಾತಾಡಬೇಕು. ಆ ಮಾತಾಡಕ್ಕೆ ಮೊದಲೇ ನನ್ನ ಅನುಭವ ಏನಪ್ಪ ಅಂದ್ರೆ, ನಾವು ಸಾಹಿತ್ಯ ಪರಂಪರೆಯಲ್ಲಿ ಒಂದು ಛಾಪನ್ನ ಮೂಡಿಸಿದಂತಹ ಶ್ರೇಷ್ಠ ವ್ಯಕ್ತಿಯ ಜನ್ಮದಿನ. ಅವರು ಬೇರಾರು ಅಲ್ಲ, ಸಂಸ ಎಂದೇ ಹೆಸರಾದಂತಹ ಸಾಹಿತಿಗಳು. ಇದುವರೆಗೂ ಕೂಡ ಅವರು ಹುಟ್ಟಿದ್ದೆಲ್ಲಿ ಬೆಳೆದದ್ದೆಲ್ಲಿ ಅವರ ಬಾಲ್ಯದ ಶಿಕ್ಷಣ ಜೀವನ ಎಲ್ಲ ವಿಚಾರಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಶ್ರೀಯುತ ಎರೆಯೂರು ನಾಗೇಂದ್ರ ಅವರು ಕೂಡ ಮಾತನಾಡಿದರು. ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಮಾತನಾಡಿದಂತಹ ನನ್ನ ಗುರುಗಳು ಆದಂತಹ